ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಯಡಿಯೂರಪ್ಪನವರು ಸಂಸದೀಯ ಮತ್ತು ಚುನಾವಣಾ ಸಮಿತಿಯ ಸದಸ್ಯರಾಗಿ ಅದು 5ನೇ ಸ್ಥಾನ ಜೆಪಿ ನಡ್ಡಾರವರು ಮೋದಿಯವರು ರಾಜನಾಥ್ ಸಿಂಗ್ ಅಮಿತ್ ಶಾ ನಂತರ 5ನೇ ಸ್ಥಾನ ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಿದ್ದು ಅತ್ಯಂತ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ ರಾಜ್ಯದ ಸಮಸ್ತ ಜನತೆಗೆ ಮತ್ತು ಸಾಮಾನ್ಯ ಕಾರ್ಯಕರ್ತರಿಗೂ ಅತ್ಯಂತ ಸಂತೋಷ ಆಗಿದೆ ನಮ್ಮ ವನ್ನಾಳಿ ನ್ಯಾಮತಿ ಆಳು ತಾಲೂಕಿನ ಮುಖಂಡರುಗಳು ಸನ್ಮಾನ್ಯ ಯಡಿಯೂರಪ್ಪನವರನ್ನ ಅಭಿನಂದಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಅಭಿನಂದಿಸಿದೀವಿ ಯಾವ ಕಾಂಗ್ರೆಸ್ನ ಮುಖಂಡರು ಯಡಿಯೂರಪ್ಪನವರ ಬಗ್ಗೆ ಅಗರುವ ಮಾತಾಡಿದ್ರು ಅಂದ್ರೆ ಇವರು ಕಾಂಗ್ರೆಸ್ ಏನಂದ್ರೆ ಡಿವಿಡೆಂಡ್ ರೂಲ್ಸ್ ಇವರು ಪಾಲಿಸಿ ಅವರು ಒಡೆದು ಆಳುವ ನೀತಿ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿದ್ರು ಯಾರ್ಯಾರು ಹೇಳಿನ ಹೇಳಿದ್ರು ನಮ್ಮ ರಾಷ್ಟ್ರೀಯ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರ ಹೋರಾಟ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದಂತ ಒಬ್ಬ ಮಹಾನ್ ನಾಯಕ ಮೇರು ನಾಯಕ ಅವರಿಗೆ ಅವರ ಸ್ವಯಚ್ಛೆಯಿಂದ ರಾಜೀನಾಮೆ ಕೊಟ್ಟ ಮೇಲೂ ಸಹ ಕಾಂಗ್ರೆಸ್ನ ಮುಖಂಡರು ಇಲ್ಲ ಯಡಿಯೂರಪ್ಪನವರಿಗೆ ಕಣ್ಣೀರು ಹಾಕಿಸಿದ್ರು ಬಲವಂತ ರಾಜೀನಾಮೆ ಕೊಡಿಸಿ ಅಂತ ಹೇಳಿ ಈ ರೀತಿ ಕಟ್ಟುಕತೆಗಳನ್ನು ಕಟ್ತಾ ಇದ್ರು ಅರಿವೆ ಆಗ್ಬಿಡ್ತಾ ಇದ್ರು ನಮ್ಮ ರಾಷ್ಟ್ರೀಯ ನಾಯಕರು ನಿನ್ನೆ ದಿವಸ ಒಂದು ರೀತಿ ಬಿಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಮತ್ತು ರಾಜ್ಯ ಸಮಸ್ತ ಜನ ಯಾರಿಗೆ ಕಾಂಗ್ರೆಸ್ನ ವಿರೋಧಿಗಳಿಗೆ ಬಿಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟರೆ ಶಾಕಿಂಗ್ ನ್ಯೂಸ್ ರಾಜ್ಯದ ಸಮಸ್ತ ಜನತೆಗೆ ಸಿಹಿ ಸುದ್ದಿಯನ್ನು ಕೊಟ್ಟರೆ ಸನ್ಮಾನ್ಯ ಯಡಿಯೂರಪ್ಪನವರು ಯಾವತ್ತೂ ಕರ್ನಾಟಕದಲ್ಲಿ ಹಿಂದೆ ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ ಇದು ಸಾಮಾನ್ಯ ಜನ ಕರಿತಾ ಇದ್ರು ರಾಜ ಹುಲಿಕರ್ ಅಂತ ಕರಿತಾ ಇದ್ರು ಆದರೆ ಇವತ್ತು ರಾಜ ಹುಲಿಗೆ ಮತ್ತೊಮ್ಮೆ ಒಂದು ಉತ್ತಮವಾದ ಸ್ಥಾನಮಾನ ಸಿಕ್ಕಿದೆ ಬಹುಶಃ ಅವರು ಈಗಾಗಲೇ ನಿನ್ನೆ ದಿವಸ ರಾಜ್ಯದ ಅಧ್ಯಕ್ಷರು ಕಟೀಲ್ರವರು ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನಿನ್ನೆ ಯಡಿಯೂರಪ್ಪನವರು ಒಟ್ಟಾಗಿ ಹೇಳಿದರೆ ಈ ರಾಜ್ಯದಲ್ಲಿ ಒಟ್ಟಾಗಿ ಪ್ರವಾಸ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರ್ತೀವಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಮಂತ್ರಾಲಯದಲ್ಲಿ ಸಂಕಲ್ಪ ಮಾಡಿದರು ಆ ಸಂಕಲ್ಪದಂತೆ ನೂರಕ್ಕೆ ನೂರು ಅಧಿಕಾರಕ್ಕೆ ಬಂದೇ ಬರ್ತೀವಿ ನಾವು ಯಾರು ಕಾಂಗ್ರೆಸ್ನ ಮುಖಂಡರು ಭ್ರಮಲೋಕದಲ್ಲಿ ತೇಲಾಡ್ತಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕೊಂಡು ಕುತ್ಕೊಂಡು ನಾನು ಮುಖ್ಯಮಂತ್ರಿ ಅಂತೇಳಿ ಬ್ರಹ್ಮಲೋಕದಲ್ಲಿ ತೇಲಾಡ್ತಿದ್ರು ಮತ್ತು ಕನಸಿನ ಲೋಕ ಈ ರೀತಿ ತೇಲಾಡ್ತಿದ್ದವರಿಗೆ ನಿನ್ನೆ ಶಾಕಿಂಗ್ ನ್ಯೂಸ್ ಆಗಿದೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಧನ್ಯವಾದ ಯಾರಮ್ಮ ಕೇಳಕ್ಕೆ ಕಾಂಗ್ರೆಸ್ಗೆ ಏನು ಅಧಿಕಾರ ಇದೆ ನಮ್ಮ ಆಂತರಿಕ ವಿಚಾರ ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳ ಆಗಿದ್ದಂಥ ಸಂದರ್ಭದಲ್ಲಿ ಸ್ವೇಚ್ಛೆಯಿಂದ ರಾಜೀನಾಮೆ ಕೊಟ್ಟಂತ ಯಾರಾದರೂ ಈ ದೇಶದಲ್ಲಿ ಏಕೈಕ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು ಅವ್ರು ಏನ್ ಹೇಳ್ತಿದ್ರು ಯಡಿಯೂರಪ್ಪನವ್ರನ್ನ ಕಣ್ಣೀರು ಹಾಕ್ಸಿದ್ರು ಬಲವಂತ ರಾಜೀನಾಮೆ ಕೊಡಿಸಿದ್ರು ಈ ರೀತಿ ಕಟ್ಟುಕತೆ ಕಟ್ಟಿ ನಮ್ಮಲ್ಲಿ ಒಡಕನ್ನು ಉಂಟು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಯಡಿಯೂರಪ್ಪನವರು ಮೌನವಾಗಿ ಪಕ್ಷದ ಸಂಘಟನೆಗೆ ಅವ್ರದೇ ಒಂದು ಕೊಡುಗೆಯನ್ನು ಕೊಟ್ಟಂಥವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಿದೆ ಅಂದರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರತಿಯೊಬ್ಬ ನಾಯಕರು ಈ ರಾಜ್ಯದ ಕಾರ್ಯಕರ್ತರು ಹೋರಾಟ ಶ್ರಮ ಪ್ರತಿಪಾಲ ಅಧಿಕಾರಕ್ಕೆ ಬಂದಿದ್ದೀವಿ ಯಾವ ಸಂದರ್ಭದಲ್ಲಿ ಏನಾದ್ರು ಅದು ತಪ್ಪೇನಿದೆ ನೋಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರ್ವೋನ್ನತ ಸಮಿತಿ ಅಂದರೆ ಎರಡು ಒಂದು ಪಾರ್ಲಿಮೆಂಟರಿ ಬೋರ್ಡ್ ಇನ್ನೊಂದು ಎಲೆಕ್ಷನ್ ಕಮಿಟಿ ಎರಡರಲ್ಲೂ ಅವಕಾಶ ಸಿಕ್ಕಿದೆ ಹಾಗಾಗಿ ನಮ್ಮ ರಾಜ್ಯದ ಜನತೆಯ ಪರವಾಗಿ ನರೇಂದ್ರ ಮೋದಿಯವ್ರನ್ನ ಜೆ ಪಿ ನಡ್ಡಾರವ್ರನ್ನ ಅಮಿತ್ ಶಾರವ್ರನ್ನ ನಾವು ಕರ್ನಾಟಕ ಜನತೆ ಪರವಾಗಿ ಅಭಿನಯಿಸ್ತೀವಿ ಮತ್ತು ಅದೇ ರೀತಿ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿಯವರು ಮತ್ತೆ ಅವರಿಗೆ ಮುಂದುವರಿಸಿದರೆ ಅದಕ್ಕೂ ಸಹ ಧನ್ಯವಾದ ಸಲ್ಲಿಸ್ತಿದ್ದೀನಿ ನಾನು ಕಾಂಗ್ರೆಸ್ನ ಮುಖಂಡರಿಗೆ ಸವಾಲಾಗ್ತೀನಿ ತಾಕತ್ತಿದ್ರೆ ನಿಮ್ಮೊಳಗೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ರಿ ನಮ್ಮಲ್ಲಿ ಗಂಟಾ ಘೋಷ ಯಡಿಯೂರಪ್ಪನ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿ ಅಧಿಕಾರದಲ್ಲಿದ್ದೀವಿ ಈಗ ನಾನು ನಿಮಗೆ ಕೇಳ್ತೀನಿ ನಿಮಗೆ ತಾಕತ್ತಿದ್ರೆ ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರು ಮಲ್ಲಿಕಾರ್ಜುನ್ ಖರ್ಗೆನೋ ಎ ಬಿ ಸಿ ಡಿ ಗುಂಪುಗಳಿದ್ದಾವೆ ಅಥವಾ ಎಂ ಬಿ ಪಾಟೀಲು ಹತ್ತಾರು ಜನ ಟವಲ್ ಹಾಕಿ ಕಾಯ್ತಿದ್ದಾರೆ ನಮ್ಮಲ್ಲಿ ಯಾರೂ ಟವಲ್ ಹಾಕಿಲ್ಲ ನಾವೆಲ್ಲ ಒಟ್ಟಾಗಿ ಬಂದಾಗ ಚುನಾವಣೆ ಎದುರಿಸ್ತೀವಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತೇಳಿ
ನಾವೆಲ್ಲ ನಿಶ್ಚಿತ ಸಂಕಲ್ಪ ಮಾಡಿ ಅಧಿಕಾರಕ್ಕೆ ಬರ್ತೀವಿ ಧನ್ಯವಾದ ಯಾರು ಹೇಳಿದ್ದು ನಿಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಹೆಂಗ್ ಬೇಕು ಹಂಗ ವಯೋಮಿತಿ ಅಣ್ಣ ನೋಡಿ ಯಾರು ಹೇಳಿದ್ದು ಬಲವಂತ ರಾಜೀನಾಮೆ ಕೊಡಿಸಿದ್ದು ಯಾರು ಹೇಳಿದ್ದು ಯಾರು ಕಾಂಗ್ರೆಸ್ ಹೇಳ್ತಾ ಇಲ್ಲ ವಯಸ್ಸಾಯ್ತು ಅಂತ ಅನ್ನೋ ಕಾರಣ ನೋಡಿ ತಗೊಂಡ್ರೆ ಅಂತ ಹೇಳಿದ್ರೆ ರಾಜೀನಾಮೆ ನೋಡಿ ಯಡಿಯೂರಪ್ಪನ ಪ್ರಾರಂಭದಲ್ಲಿ ಯಡಿಯೂರಪ್ಪನವರು ಸ್ವಯಚ್ಛೆಯಿಂದ ರಾಜೀನಾಮೆ ಕೊಟ್ಟರು ವಯಸ್ಸಿನ ಮಿತಿಲ್ಲ ಯಡಿಯೂರಪ್ಪನ ವಯಸ್ಸಾಗಿದೆ ಅಂತ ಗೊತ್ತಿತ್ತು ಯಾರಿಗೂ ವಯಸ್ಸಾಗಲ್ಲ ನಮ್ಮೆಲ್ಲರಿಗೂ ವಯಸ್ಸಾಗತ್ತೆ ಆದರೆ ವಯಸ್ಸಾಗಿದ್ರು ಸಹ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥವರು ಒಬ್ಬ ಜನಪ್ರಿಯ ನಾಯಕ ಮಾಸ್ ಲೀಡರ್ ಮತ್ತು ಜಾತ್ಯತೀತ ನಾಯಕ ಹಾಗಾಗಿ ಅವರನ್ನು ಗುರುಸಿ ರಾಜ್ಯದ ಅಧ್ಯಕ್ಷರು ಮಾಡಿ ಅವರಿಂದ ನೇತೃತ್ವದಲ್ಲಿ ಚುನಾವಣೆ ಹೋಗಿ ಮುಖ್ಯಮಂತ್ರಿ ಮಾಡಿದ ಉದಾಹರಣೆ ಈ ದೇಶದಲ್ಲಿ ಎಲ್ಲಿ ಇಲ್ಲ ಮತ್ತೊಮ್ಮೆ ಹಿರಿಯ ನಾಯಕರಿಗೆ ಗೌರವವನ್ನು ಕೊಡಿದರೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಧನ್ಯವಾದ ಸಲ್ಲಿಸ್ತೇನೆ.